ಮಳೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೂ ನಾವು ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಮಳೆ ಈ ಸಾರಿ ಹಿಂಗಾರು ಮಳೆ ಎಲ್ಲ ಕೈ ಕೊಟ್ಟಿದ್ದೀವಿ. ಹಿಂಗಾರು ಮಳೆ ಯಾರು ಬರಲಿ ಅಂತೇಳಿ ಜೋಳ ಭತ್ತ ರಾಗಿ ಕಡ್ಲೆ ಬೇದ ಈ ಮಳೆಯಾದ ಬಂದ್ರೆ ಗಿರೀಶ್ ಪಕ್ಷ ದನಕರುಗಳಿಗೆ ಮೇವು ಇದಾಗುತ್ತೆ. ಸರ್, ಕಿರಣಿ ಶೆಟ್ಟಿ ಅವರು ಬಂದಿರುವಂತ ಆರೋಪ ಇದೆ, 300 ಕೋಟಿ ಹಣ ಬಿಡುಗಡೆ ಮಾಡೋದಕ್ಕೆ 38 ಕೋಟಿ ಲಂಚ ಕೇಳಿದ್ದಾರೆ ಸರ್. ಸಂಗಪ್ಪ ಅವರು ಕಿರಣಿ ಶೆಟ್ಟಿ ಸಂಗಪ್ಪ ಅವರು ಲಂಚ ಕೇಳ್ತಾ ಇದ್ರೆ ಅಂತ ಸಿಟಿ ಬರಕ್ಕೆ 4 ಕೋಟಿ ದುಡ್ಡು ಕೊಟ್ಟಿದೆ ಅಂತ ಹೇಳಿದ್ರೆ ಸರ್. ನಾನು ವಿಚಾರಣೆ ಮಾಡ್ತೀನಿ. ಎಲಿಗೇಷನ್ ಇಸ್ ಪ್ರೇಮ ಪೇಶಿ ಟ್ರೂ ಅವ್ರು ಎಂಗ್ ಮಕ್ವರಿ ಮಾಡಿಸ್ತಾರೆ. ಆ ತರ ಇದ್ರೆ ಕೂಡಲೇ ಎಂಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ತಗೋ. ಸರ್, ಬೆಂಗಳೂರಲ್ಲಿ ಮಳೆಯಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತದೆ. ಪದೇ ಸಣ್ಣ ಮಳೆ ಆದ್ರೂ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗ್ತದೆ. ಜಿಲ್ಲೆ ಬಗ್ಗೆ ಸ್ವಲ್ಪ ಏನಾದ್ರು ಸಾಹೇಬರಿಗೆ ಏನಾಗಬೇಕು ಅದ್ರ ಬಗ್ಗೆ ಮಾತಾಡ್ರಪ್ಪ. ಮಳೆ ಬೆಂಗಳೂರು ತಗೊಂಡು ಏನ್ ಮಾಡ್ತೇವೆ ಆಗಿದೆ ಬೆಂಗಳೂರಲ್ಲಿ ಆಗಿದೆ. ಅದರಿಂದ ಏನು ಸಾರ್ವಜನಿಕವಾಗಿ ಏನು ಆಸ್ತಿ ಪಾಸ್ತಿ ಕುಮಾರಸ್ವಾಮಿ ಅವರು ಬರೀ ಶಾಸಕರನ್ನು ಸೆಳೆಯುವಂತಹ ಈ ಕೆಲಸ ಮಾಡ್ತಾ ಇದ್ದಾರೆ, ನಾಡಿನ ಹಿತ ಕಾಯ್ತಾ ಇಲ್ಲ, ತೆಲಂಗಾಣ ಗೆಲ್ಲಲು ಮುಖ್ಯ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ಏನ್ ಹೇಳ್ತೀರಿ ಸರ್? ನೀವು ಕುಮಾರಸ್ವಾಮಿ ಯಾವ ಸದ್ಯ ಸುಳ್ಳು ಆರೋಪಗಳು ಮಾಡೋದು, ಸುಳ್ಳು ಹೇಳೋದು ಕೇಂದ್ರ ಸರ್ಕಾರದ ಮೇಲೆ ದೊಡ್ಡ ಮಟ್ಟ ಕೂತ್ಕೊಂಡ್ರೆ ಭರತಾಗ್ಲಿ ಏನಕ್ಕೆ ಆಗ್ಲಿ ರಾಜ್ಯ ಸರ್ಕಾರ ಏನ್ ರೋಲ್ ಆಗಲೇ ಇಲ್ಲ. ದುಡ್ಡು ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ದುಡ್ಡು ಏನ್ ಮಾಡ್ತಾ ಇದ್ವಿ? ದುಡ್ಡು ಕೇಳ್ಬಾರ್ದ? ಕೇಳಬೇಕು ಬೇಡ? ನಿಮ್ ಪ್ರಕಾರ ಕೇಳಬೇಕು ಬೇಡವಾ? ಅದು ಜಗಳ ಆಡಿದಾಗ ಕೇಂದ್ರ ಸರ್ಕಾರದಲ್ಲಿ ಜಗಳ ಆಡಿದಾಗ ಫೆಡರಲಿಸ್ಟ್ ಕಂಟ್ರಿನಲ್ಲಿ ನಾವಿರೋದು ಗೊತ್ತಾಯ್ತಾ? ಫೆಡರಲಿಸಂ ಅದರಲ್ಲಿ ಇರೋದಿಲ್ಲ. ಈಗ ಫೆಡರಲ್ ಸ್ಟೇಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಿದೆ, ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಕೂಡ ಇರ್ತದೆ. ನಮಗೆ ಜವಾಬ್ದಾರಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರ್ತದಲ್ಲ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ಯಾರ ರೀತಿ ತೆರಿಗೆ ಕೊಡೋರು? ರಾಜ್ಯದ ಜನಗಳಲ್ವಾ? ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಲ್ಲ. ಕೇಂದ್ರ ಸರ್ಕಾರಕ್ಕೆ ಬೇರೆ ತೆರಿಗೆ ಕೊಡೋರು ಇದ್ದಾರ? ನಮ್ಮ ರಾಜ್ಯದಿಂದ ತೆರಿಗೆ ಕೊಡ್ತೀವಿ. ಅಲ್ಲಿ NDRF SDRF ಹಣ ಇರ್ತದೆ. ಮತ್ತೆ ಬೆಳೆ ನಷ್ಟ ಆದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಕೂಡ ಇರ್ತದೆ. ಮಳೆ ಇಲ್ಲದೇನೆ ಬೆಳೆ ನಷ್ಟ ಆಗಿದೆ. ನಾವು ಇವತ್ತು 33,700 ಕೋಟಿ ಬೆಳೆ ನಷ್ಟ ಆಗಿದೆ ಬರಗಾಲದಲ್ಲಿ. ನಾವು 17,900 ಕೋಟಿ ಕೇಳಿದ್ದೀವಿ. ಕೇಂದ್ರ ಸರ್ಕಾರದ ಟೀಮ್ ಕೂಡ ಬಂದಿದೆ, ಟೀಮ್ ಎಲ್ಲ ನೋಡ್ಕೊಂಡು ಹೋಗಿದೆ. ಅವರು ವರದಿ ಕೊಟ್ಟಿಲ್ಲ. ನಾವು ಅದಕ್ಕೆ ನೋಡಪ್ಪ, ನೀವು 17,900 ಕೋಟಿ ಕೊಡಿ ದುಡ್ಡಲ್ಲ ಅಂತ ಕೇಳ್ತಾ ಇದ್ದೀವಿ. ಪತ್ರ ಬರೆದಿದ್ದೀನಿ, ರಿಟರ್ನ್ ಪ್ರಧಾನಿಯವರ ವಿರುದ್ಧ ಮಾತಾಡೋದಕ್ಕೆ ನಿಮಗೆ ದುರಂಕಾರ ಅಂತ ಇವರು ಯಡಿಯೂರಪ್ಪ ಅವರು ಆರೋಪ ಮಾಡ್ತಾ ಇದ್ದಾರೆ. ಸರ್, ಪ್ರಧಾನಿ ವಿರುದ್ಧ ಮಾತಾಡಿದ್ರೆ ನಿಮ್ ದುರಂಕಾರ ದೇಶದಲ್ಲಿ ಡಿಕ್ಟೇಟರ್ ಹೇಳಪ್ಪ ನೀವೇ. ಈಗ ನನ್ನ ವಿರುದ್ಧ ಮಾತಾಡಬಹುದಾ? ಬೇರೆ ವಿಚಾರ. ಈಗ ಮಧ್ಯಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡೋದೇನಿದೆ? ಕರ್ನಾಟಕದ ಬಗ್ಗೆ ಮಧ್ಯಪ್ರದೇಶದಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಇರೋದು, ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡ್ತಾರೆ? ನೀವು ಹೇಳಿ. ಭಯ ಬಂದಿದೆ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.